ಮಾತ್ರ ಯಾರು ಹೊಸದಾಗಿ ಸ್ಟಾಕ್ ಮಾಡಕ್ಕೆ ಬರ್ತಾ ಇದೀರಾ ದಯವಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಮಾತ್ರ ಬರಬೇಡಿ ಆಫ್ ನಾಲೇಜ್ ತುಂಬಾ ಡೇಂಜರ್ ಇದೆ ಅವ್ರು ಟಿಡಿಗೆ ಬನ್ನಿ ಫುಲ್ ಆಗಿ ತಿಳ್ಕೊಳ್ಳಿ ನಾರ್ಮಲ್ ಪರ್ಸನ್ಗೂ ಮತ್ತೆ ಮಿಲೇನಿಯರ್ ಗೆ ಏನ್ ಡಿಫರೆನ್ಸ್ ಅನ್ನೋದು ನಾವು ಕಲಿತೀವಿ ಇಲ್ಲಿ ಟಿಡಿ ಇಸ್ ಎ ಬೆಸ್ಟ್ ಅಕಾಡೆಮಿ ಟೋಲರ್ ನಮ್ಮ ಟಿಡಿ ಅಕಾಡೆಮಿಗೆ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡ್ಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿ ನಿಮಗೆ ತಲುಪಿಸೋ ಮಸ್ತ್ ಡಾಟ್ ನ ಫುಲ್ ನ್ಯೂಸ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಹಿಜ್ಬುಲಾ ವಿರುದ್ಧ ಭೀಕರ ಯುದ್ಧ ಸಾರಿರೋ ಇಸ್ರೇಲ್ ಲೆಬನಾನನ್ನು ಈಗ ಅಕ್ಷರಶಃ ಗಾಜಾ ತರಣೆ ಮಾಡ್ತಾ ಇದೆ ಒಂದೇ ದಿನ ಮುನ್ನೂರಕ್ಕೂ ಅಧಿಕ ಏರ್ ಸ್ಟ್ರೈಕ್ ಮಾಡಿ ಹಿಜ್ಬುಲಾಗಳನ್ನು ಪುಡಿಗಟ್ಟಿದೆ ಇಸ್ರೇಲ್ ದಾಳಿಗೆ ಕೆಲವೇ ಗಂಟೆಗಳ ಅಂತರದಲ್ಲಿ ಇನ್ನೂರಕ್ಕೂ ಅಧಿಕ ಹಿಜ್ಬುಲಾಗಳು ಪ್ರಾಣ ಕಳ್ಕೊಂಡಿದ್ದಾರೆ ಐನೂರಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಇದು ಲೆಬನಾನ್ ಮೇಲೆ ಇದುವರೆಗೂ ನಡೆಸಿದ ಅತಿ ದೊಡ್ಡ ದಾಳಿ ಇಸ್ರೇಲ್ ಕಡೆಯಿಂದ ಅಲ್ಲದೆ ಲೆಬನಾನ್ ಜನ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬಾರದು ಸಾಮಾನ್ಯ ಜನ ಸೇಫ್ ಆಗಿರಿ ಅಂತ ಇಸ್ರೇಲೇ ಸೂಚನೆ ಕೊಟ್ಟಿದೆ ಹೆಸ್ಬುಲ್ಲಾಗಳನ್ನ ಟಾರ್ಗೆಟ್ ಮಾಡ್ತೀವಿ ಹೊಡಿತೀವಿ ಅವರಿಗೆ ಹೆಜ್ಬುಲ್ಲಾಗಳು ನಿಮ್ಮನ್ನ ಶೀಲ್ಡ್ ಅಂತ ಬಳಸ್ಕೊಳ್ಬಹುದು ಹೀಗಾಗಿ ಮಿಲಿಟರಿ ನೆಲೆಗಳನ್ನು ಬಿಟ್ಟು ಸೇಫ್ ಜಾಗಗಳಿಗೆ ಹೋಗಿ ನಾವು ಬರ್ತಾ ಇದ್ದೀವಿ ಅಂತ ಇಸ್ರೇಲ್ ಅಲರ್ಟ್ ಜಾರಿ ಮಾಡಿದೆ ಎಂಬತ್ತು ಸಾವಿರಕ್ಕೂ ಅಧಿಕ ಕಾಲ್ಗಳು ಇಸ್ರೇಲ್ನಿಂದ ಲೆಬನಾನ್ ಜನರಿಗೆ ಬಂದಿವೆ ಅಂತ ಮಾಹಿತಿ ಸಿಗ್ತಾ ಇದೆ ಇನ್ನು ಪೇಜರ್ ದಾಳಿ ಬೆನ್ನಲ್ಲೇ ಇರಾನ್ ತನ್ನ ಪ್ರಾಕ್ಸಿಗಳಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನಿಕ್ ಡಿವೈಸ್ ಬಳಸಬೇಡಿ ಕಮ್ಯುನಿಕೇಷನ್ ಸಿಸ್ಟಮ್ಗಳನ್ನು ದೂರ ಇಡಿ ಅಂತ ಆದೇಶ ಕೊಟ್ಟಿದೆ ಈ ಬಗ್ಗೆ ಇರಾನ್ನ ಸೀನಿಯರ್ ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ದಾರೆ ಏನೋ ಭಾರತ ಹಾಗೂ ಮ್ಯಾನ್ಮಾರ್ ಗಡಿಯಲ್ಲಿ ಮಣಿಪುರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಉದ್ವಿಗ್ನವಾಗಿರೋ ಹೊತ್ತಲ್ಲೇ ಭಾರತ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಟ್ಟಿದೆ ದೊಡ್ಡ ಹೆಜ್ಜೆ ಇದು ಅಂತ ಹೇಳಬಹುದು ಮೈನ್ಮಾರ್ನಲ್ಲಿ ಅಧಿಕಾರ ಚಲಾಯಿಸುತ್ತಿರೋ ಹುಂತ ಸರ್ಕಾರದ ಅಂದರೆ ಮಿಲಿಟರಿ ಹುಂತ ಸರ್ಕಾರದ ಎದುರಾಳಿಗಳನ್ನು ಮತ್ತು ಅಲ್ಲಿನ ರಾಜಕಾರಣಿಗಳನ್ನ ದಿಲ್ಲಿ ನಡೆಯಲಿರೋ ಸೆಮಿನಾರ್ಗೆ ಆಹ್ವಾನಿಸಲಾಗಿದೆ ಈ ಬಗ್ಗೆ ಸರ್ಕಾರಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಭಾರತದ ಗಡಿ ಪ್ರದೇಶದಲ್ಲಿರೋ ಮಯನ್ಮಾರ್ನ ಚಿನ್ ರಖೇನ್ ಮತ್ತು ಕಾಚಿನ್ ಪ್ರಾಂತ್ಯಗಳಲ್ಲಿನ ಜನಾಂಗೀಯ ಅಲ್ಪಸಂಖ್ಯಾತರು ರೆಬೆಲ್ ಬಂಡುಕೋರರಿಗೆ ಭಾರತ ಆಹ್ವಾನ ಕೊಟ್ಟಿದೆ ಇದರಲ್ಲಿ ಪ್ರಮುಖವಾಗಿರೋ ಮಿಲಿಟರಿ ಹುಂತ ಸರ್ಕಾರದ ವಿರುದ್ಧ ಫೈಟ್ ಮಾಡ್ತಿರೋ ನ್ಯಾಷನಲ್ ಯೂನಿಟಿ ಗವರ್ಮೆಂಟ್ ಎನ್ ಜಿ ಅನ್ನೋ ಗುಂಪಿಗೂ ಆಹ್ವಾನ ಕೊಡಲಾಗಿದೆ ಅಂದಹಾಗೆ ಅವರು ಮಯನ್ಮಾರ್ ಸೇನೆಯಿಂದ ಉಚ್ಚಾಟನೆಗೊಂಡಿರೋ ದೇಶಭ್ರಷ್ಟ ಗುಂಪು ಇವರಿಗೆ ಆಹ್ವಾನ ಕೊಡಲಾಗಿದೆ ಭಾರತ ಸರ್ಕಾರ ಹಿಸ್ಟಾರಿಕಲಿ ಮಯನ್ಮಾರ್ ನ ಮಿಲಿಟರಿಯೊಂದಿಗೆ ಒಳ್ಳೆಯ ಸಂಬಂಧವನ್ನ ಹೊಂದಿರುತ್ತೆ ಅದಕ್ಕೋಸ್ಕರನೇ ಮಿಲಿಟರಿ ದಂಗೆ ಆದ್ರೂ ಅವ್ರನ್ನ ಭಾರತ ಟೀಕ್ಸಲ್ಲ ಯಾಕಂದ್ರೆ ಸೇನೆಯೊಂದಿಗೆ ಮ್ಯಾನ್ಮಾರ್ ಸೇನೆಯೊಂದಿಗೆ ಭಾರತಕ್ಕೆ ಫ್ರೆಂಡ್ಲಿ ರಿಲೇಶನ್ಸ್ ಇದೆ ಅನ್ನೋ ಮಾಹಿತಿ ನಮಗೆ ಇದುವರೆಗೂ ಇರೋದು ಆದ್ರೆ ಅದು ಉಲ್ಟಾ ಆಗ್ತಿದೆಯಾ ಸೇನೆಯ ಎದುರಾಳಿಗಳಿಗೆ ಈಗ ಬಂಡುಕೋರರಿಗೆ ಭಾರತ ಸರ್ಕಾರ ಆಹ್ವಾನ ಕೊಟ್ಟಿರೋದು ಸ್ಟ್ರಾಟಿಜಿಕಲಿ ಭಾರತ ಏನಾದರೂ ಕೂಡ ಹೊಸ ಗೇಮ್ ಮಾಡ್ತಿದೀಯಾ ಅನ್ನೋ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಕೇಂದ್ರ ಸರ್ಕಾರಿ ಅನುದಾನಿತ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಐ ಸಿ ಡಬ್ಲ್ಯೂ ಎ ಈವೆಂಟ್ ನ ಆತಿಥ್ಯವನ್ನು ವಹಿಸಿಕೊಂಡಿದೆ ಭಾರತೀಯ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದರಲ್ಲಿ ಇರ್ತಾರೆ ಕಾನ್ಸ್ಟಿಟ್ಯೂಷನಲಿಸಮ್ ಅಂಡ್ ಫೆಡರಲಿಸಂ ಅನ್ನೋ ಟಾಪಿಕ್ ಅನ್ನ ಈ ಸೆಮಿನಾರ್ ಡಿಸ್ಕಸ್ ಮಾಡುತ್ತೆ ಈ ಸೆಮಿನಾರ್ ನಲ್ಲಿ ಭಾಗವಹಿಸುವ ಬಗ್ಗೆ ಆತ ಮ್ಯಾನ್ಮಾರ್ ನ ಚಿನ್ ನ್ಯಾಷನಲ್ ಫ್ರಂಟ್ ಅನ್ನೋ ಜನಾಂಗೀಯ ರೆಬೆಲ್ ಗುಂಪಿನ ಚೇರ್ಮನ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಈ ಸೆಮಿನಾರ್ ಗೆ ನಾವು ನಮ್ಮ ಪ್ರತಿನಿಧಿಗಳನ್ನ ಕಳಿಸ್ತೀವಿ ಒಂದು ದೇಶದ ಸರ್ಕಾರಿ ಪವರ್ ಅನ್ನ ಹೊಂದಿರದ ಗುಂಪುಗಳನ್ನ ಭಾರತ ಸರ್ಕಾರ ಈ ರೀತಿ ಅಫಿಷಿಯಲ್ ಆಗಿ ಆಹ್ವಾನ ಮಾಡುತ್ತಿರುವುದು ಇದೇ ಮೊದಲು ಇದೊಂದು ಒಳ್ಳೆಯ ಹಾಗೂ ಪಾಸಿಟಿವ್ ಬೆಳವಣಿಗೆ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ಇದರ ಬಗ್ಗೆ ಭಾರತ ಸರ್ಕಾರ ಏನು ಅಧಿಕೃತವಾಗಿ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಒಂದು ವೇಳೆ ಈ ವಿಚಾರ ನಿಜ ಆಗಿಬಿಟ್ರೆ ಈ ರೀತಿ ರೆಬೆಲ್ ಗುಂಪುಗಳು ಭಾರತದಲ್ಲಿ ಬಂದು ಸೆಮಿನಾರ್ನಲ್ಲಿ ಭಾಗವಹಿಸಿದ್ರೆ ಮಯನ್ಮಾರ್ನೊಂದಿಗಿನ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗುತ್ತೆ ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಮಯನ್ಮಾರ್ ಸೇನೆಯೊಂದಿಗೆ ಇದುವರೆಗೂ ಭಾರತಕ್ಕೆ ಫ್ರೆಂಡ್ಲಿ ರಿಲೇಶನ್ಶಿಪ್ ಇತ್ತು ಅಂತ ನಾವು ನಂಬ್ಕೊಂಡು ಬಂದಿದ್ದೀವಿ ಇಬ್ಬರು ಸೇರಿಕೊಂಡು ಸಾಕಷ್ಟು ಕಾರ್ಯಾಚರಣೆಗಳನ್ನು ಕೂಡ ಉಗ್ರರ ವಿರುದ್ಧ ಮಾಡಿದ್ದಾರೆ ಅಲ್ಲದೆ ಭಾರತ ಸುಮಾರು ಮೂರು ಪಾಯಿಂಟ್ ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಕಾಲದನ್ ಬಂದರು ನಿರ್ಮಾಣ ಹಾಗೂ ಇತರ ಹೈವೇ ರೋಡ್ ಪ್ರಾಜೆಕ್ಟ್ಗಳಲ್ಲೂ ಮ್ಯಾನ್ಮಾರ್ನಲ್ಲಿ ಇನ್ವಾಲ್ವ್ ಆಗಿದೆ ಅದಕ್ಕೆಲ್ಲ ಅಲ್ಲಿನ ಸೇನೆಯ ಸಹಕಾರ ಬೇಕು ಸೇನೆ ಇಷ್ಟ ಬಂದಾಗ ಅಲ್ಲಿ ಅಧಿಕಾರವನ್ನು ಕೈ ಕಿತ್ಕೊಳ್ಳುವಷ್ಟು ತಾಕತ್ತನ್ನು ಹೊಂದಿದೆ ಹೀಗಾಗಿ ಹಾಗಿದ್ರೂ ಭಾರತ ಸೇನೆಯ ಎದುರಾಳಿಗಳಿಗೆ ಆಹ್ವಾನ ಕೊಟ್ಟಿದೆ ಅನ್ನೋದು ಮಹತ್ವ ಪಡ್ಕೊಂಡೆ ಪಡ್ಕೊಳ್ಳುತ್ತೆ ಇನ್ನು ಇತ್ತೀಚೆಗೆ ಗಡಿ ಭಾಗದಲ್ಲಿ ಅಸ್ಥಿರತೆ ಉಂಟಾಗ್ತಿರೋ ಬಗ್ಗೆ ಜೈಶಂಕರ್ ಕಳವಳ ವ್ಯಕ್ತಪಡಿಸಿದ್ರು ಮಯನ್ಮಾರ್ ಭಾರತ ಕೈಗೊಂಡಿರೋ ಕೆಲ ಪ್ರಮುಖ ಯೋಜನೆಗಳಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದರು ಜೊತೆಗೆ ಮಣಿಪುರದ ಬೆಳವಣಿಗೆ ಮಣಿಪುರದ ಬಂಡುಕೋರರಿಗೆ ಗಡಿ ಆಚೆಗೆ ಮಯನ್ಮಾರ್ ಸೈಡ್ನಲ್ಲಿರುವಂಥ ಅವರ ಕುಕಿ ಬಂದು ಬೆಳಗದವರು ಶಸ್ತ್ರಾಸ್ತ್ರಗಳನ್ನು ಕೊಡ್ತಿರೋದು ಆ ರೀತಿ ಆರೋಪ ಇರೋದು ಜೊತೆಗೆ ಮಯನ್ಮಾರ್ ಒಳಗೆ ಅಲ್ಲಿನ ಬುಡಕಟ್ಟುಗಳ ಮೇಲೆ ದಾಳಿ ಆಗ್ತಿರೋದು ಆ ಸಂದರ್ಭದಲ್ಲಿ ಆ ದಾಳಿಗೊಳಗಾಗ್ತಿರೋ ಬಂಡುಕೋರರಿಗೆ ಭಾರತ ಆಹ್ವಾನ ಕೊಟ್ಟಿರೋದು ಸ್ಟ್ರಾಟಜಿಕಲಿ ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸ್ನಲ್ಲಿ ಎಲ್ಲರ ಹುಬ್ಬೇರಿಸಿದೆ ಈಗ ಇದು ಮಕ್ಕಳ ನೀಲಿ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ಕೊಟ್ಟಿದ್ದ ಆದೇಶವನ್ನು ಇದೀಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಬಿಸಾಕಿದೆ ಇತ್ತೀಚೆಗೆ ಮಕ್ಕಳ ಅಶ್ಲೀಲ ವಿಡಿಯೋಗಳ ಚಿತ್ರೀಕರಣ ವೀಕ್ಷಣೆ ಮತ್ತು ಡೌನ್ಲೋಡ್ ಮಾಡೋದು ಪೋಕ್ಸೋ ಕಾಯ್ದೆ ಮತ್ತು ಐಟಿ ಕಾನೂನು ಅಡಿಯಲ್ಲಿ ಬರಲ್ಲ ಅಂತ ಮದ್ರಾಸ್ ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಇದೀಗ ಈ ಆದೇಶವನ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಡಿ ವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ರದ್ದು ಮಾಡಿದೆ ಮಕ್ಕಳ ಅಶ್ಲೀಲ ದೃಶ್ಯಗಳನ್ನು ಡೌನ್ಲೋಡ್ ಮಾಡೋದು ವೀಕ್ಷಿಸುವುದು ಪೋಕ್ಸೋ ಕಾಯ್ದೆ ಮತ್ತು ಐಟಿ ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಿದೆ ಜೊತೆಗೆ ಇದರಿಂದಾಗುವ ಕಾನೂನು ಪರಿಣಾಮಗಳ ಸಂಬಂಧ ಕೋರ್ಟ್ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಿದೆ ಅಂದ ಹಾಗೆ ಮದ್ರಾಸ್ ಹೈಕೋರ್ಟ್ ಕೊಟ್ಟಿರೋ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಿದ ಕೋರ್ಟ್ ಈ ತೀರ್ಪನ್ನ ಪ್ರಕಟಿಸಿದೆ ಅಂದ ಹಾಗೆ ಮದ್ರಾಸ್ನ ಇಪ್ಪತ್ತೆಂಟು ವರ್ಷದ ವ್ಯಕ್ತಿಯೊಬ್ಬ ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನ ಮೊಬೈಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಅವುಗಳನ್ನ ವೀಕ್ಷಣೆ ಮಾಡಿದ ಕಾರಣ ಆತನ ಮೇಲೆ ಕೇಸ್ ದಾಖಲು ಮಾಡಲಾಗಿತ್ತು ನಂತರ ಮದ್ರಾಸ್ ಹೈಕೋರ್ಟ್ ಆತನಿಗೆ ರಿಲೀಫ್ ಕೊಟ್ಟಿತ್ತು ಡೌನ್ಲೋಡ್ ಮಾಡಿ ನೋಡೋದಕ್ಕೆ ಪೋಕ್ಸೋ ಬರಲ್ಲ ಅಂತ ಹೇಳಿತ್ತು ಈಗ ಸುಪ್ರೀಂ ಕೋರ್ಟ್ ಅದನ್ನ ತೆಗೆದುಹಾಕಿ ಬರುತ್ತೆ ಅಂತ ಹೇಳಿದೆ ಅದು ಕೂಡ ಪೋಕ್ಸೋ ಅಡಿಯಲ್ಲೇ ಆಗುವಂತ ಗಂಭೀರ ಅಪರಾಧ ಅಂತ ಹೇಳಿದೆ ಏನು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಿರೋ ಬೆಂಗಳೂರಿನ ಮಹಾಲಕ್ಷ್ಮಿ ಭೀಕರ ಹತ್ಯೆ ಪ್ರಕರಣದಲ್ಲಿ ಈಗ ಮಹತ್ವದ ಬೆಳವಣಿಗೆಯಾಗಿದೆ ಪ್ರಕರಣ ಸಂಬಂಧ ಪೊಲೀಸರು ಶಂಕಿತರನ್ನ ಕರ್ಕೊಂಬಂದು ವಿಚಾರಣೆ ನಡೆಸ್ತಾ ಇದ್ದಾರೆ ಮಹಾಲಕ್ಷ್ಮಿಯ ಪೋಷಕರು ಹಾಗೂ ಪತಿ ಹೇಮಂತ್ ದಾಸ್ ಅಶ್ರಫ್ ಅನ್ನೋ ವ್ಯಕ್ತಿ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಈಗ ಆತನನ್ನ ಹುಬ್ಬಾಶಕ್ಕೆ ಪಡೆದಿದ್ದಾರೆ ಆದರೆ ವಿಚಾರಣೆ ವೇಳೆ ಅಶ್ರಫ್ ತನಗೂ ಈ ಮಹಾಲಕ್ಷ್ಮಿಗೂ ಪರಿಚಯ ಇರುವುದು ನಿಜ ಅಂತ ಒಪ್ಕೊಂಡಿದ್ದಾನೆ ಆದರೆ ಆರು ತಿಂಗಳಿಂದ ನಾವು ಕಾಂಟ್ಯಾಕ್ಟ್ನಲ್ಲೇ ಇರಲಿಲ್ಲ ಅಂತ ಈತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆ ರೀತಿ ಮಾಹಿತಿ ಬರ್ತಾ ಇದೆ ಇನ್ನು ಈ ಕೇಸ್ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಲೇಡಿ ಮಹಾಲಕ್ಷ್ಮಿಯನ್ನು ಯಾರು ಹತ್ಯೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಪಿ ಹೊರ ರಾಜ್ಯದವನು ಬೆಂಗಳೂರಿನಲ್ಲಿ ವಾಸವಾಗಿದ್ದ ಶೀಘ್ರದಲ್ಲಿ ಆತನನ್ನ ಬಂಧಿಸಿ ವಿಚಾರಣೆ ನಡೆಸ್ತೀವಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಆತ ಯಾರು ಅನ್ನೋದನ್ನ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ಅದನ್ನ ಐಡೆಂಟಿಟಿಯನ್ನು ರಿವೀಲ್ ಮಾಡಿಲ್ಲ ಉಳಿದ ವಿಚಾರಗಳ ಬಗ್ಗೆ ಆಮೇಲೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಏನು ಪ್ರಕರಣ ಸಂಬಂಧ ರಾಜ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಂಕಿತನ ಮಾಹಿತಿ ಸಿಕ್ಕಿದೆ ಆತ ಪಶ್ಚಿಮ ಬಂಗಾಳ ಮೂಲದವನು ಆತನನ್ನು ಅರೆಸ್ಟ್ ಮಾಡೋಕೆ ಪ್ರಯತ್ನ ಪಡಲಾಗ್ತಿದೆ ಅಂತ ಹೇಳಿದ್ದಾರೆ ಈ ನಡುವೆ ರಾಷ್ಟ್ರೀಯ ಮಹಿಳಾ ಆಯೋಗ ಈ ಕೇಸ್ ವಿಚಾರವಾಗಿ ಕಳವಳ ವ್ಯಕ್ತಪಡಿಸಿದೆ ಹತ್ಯೆಯಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲ ಆರೋಪಿಗಳನ್ನು ಬಂಧಿಸಿ ಸಂಪೂರ್ಣ ತನಿಖೆ ನಡೆಸುವಂತೆ ಕರ್ನಾಟಕ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ ಅಲ್ಲದೆ ಮೂರು ದಿನಗಳ ಒಳಗೆ ವಿವರವಾದ ವರದಿಯನ್ನು ಕೊಡಬೇಕು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ಸಂಬಂಧ ದೊಡ್ಡ ಬೆಳವಣಿಗೆಯಾಗಿದೆ ಪ್ರಕರಣದ ಮೂರು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಮೂರ್ತಿ ಹಾಗೂ ಎ ಸೆವೆಂಟೀನ್ ನಿಖಿಲ್ ನಾಯಕ್ಗೆ ಗೆ ಜಾಮೀನು ಮಂಜೂರು ಮಾಡಲಾಗಿದೆ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ ನಿಂದ ಎ ಫಿಫ್ಟೀನ್ ಕಾರ್ತಿಕ್ ಹಾಗೂ ಎ ಸೆವೆಂಟೀನ್ ನಿಖಿಲ್ ನಾಯಕ್ಗೆ ಜಾಮೀನು ಕೊಡಲಾಗಿತ್ತು ಎ ಸಿಕ್ಸ್ಟೀನ್ ಕೇಶವ ಮೂರ್ತಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಅಂದ ಹಾಗೆ ಇವರ ಮೇಲೆ ಸಾಕ್ಷ್ಯ ನಾಶದ ಆರೋಪ ಇತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಕಾರ್ತಿಕ್ ಕೆಲಸ ಮಾಡಿಕೊಂಡಿದ್ದ ಶವ ಸಾಗಿಸಿದವರ ಗ್ಯಾಂಗ್ ನಲ್ಲಿ ನಿಖಿಲ್ ಕಾರ್ತಿಕ್ ಇದ್ರು ಬಳಿಕ ಅವರ ಜೊತೆ ಕೇಶವ ಮೂರ್ತಿ ಕೂಡ ಶರಣಾಗಿದ್ದ ಸೊ ಈಗ ಹತ್ಯೆ ಕೇಸಲವರ ಪಾತ್ರ ಏನು ಇಲ್ಲ ಅಂತ ಅವರ ಪರ ವಕೀಲರು ವಾದ ಮಾಡ್ತಾ ಇದ್ರು ಇವರಿಗೆ ಜಾಮೀನನ್ನು ಈಗ ಮಂಜೂರು ಮಾಡಲಾಗಿದೆ ಈ ಮೂಲಕ ದರ್ಶನ್ ಗ್ಯಾಂಗ್ನ ಮೂವರು ಈಗ ಜೈಲಿನಿಂದ ಹೊರಬಂದಂತಾಗಿದೆ ಇನ್ನು ಹದಿನಾಲ್ಕು ಆರೋಪಿಗಳು ಅಲ್ಲೇ ಜೈಲಿನಲ್ಲೇ ಇದ್ದಾರೆ ಅತ್ಯಾಚಾರ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಬಿಜೆಪಿ ಶಾಸಕ ಮುನಿರತ್ನಾಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ದೂರನ್ನ ಕೊಡಲಾಗಿದೆ ಅತ್ಯಾಚಾರ ಆರೋಪ ಮಾಡಿರುವ ಸಂತ್ರಸ್ತೆ ಪುತ್ರನಿಗೆ ಮುನಿರತ್ನ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಇದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಳಿ ಅಂತ ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ಹಾಗೂ ದಲಿತ ಸಂಘಟನೆಗಳ ಮುಖಂಡರು ಸಿಎಂರನ್ನ ರನ್ನ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಮುನಿರತ್ನ ಆಪ್ತ ಹೆಬ್ಬಗೋಡಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಅಯ್ಯನ್ ರೆಡ್ಡಿ ಕೂಡ ಸಾಕ್ಷ್ಯ ನಾಶಕ್ಕೆ ಹೆಲ್ಪ್ ಇದ್ದಾರೆ ಅವರನ್ನ ಕೂಡ ಸಸ್ಪೆಂಡ್ ಮಾಡಿ ಅಂತ ಸಿಎಂಗೆ ಒತ್ತಾಯ ಮಾಡಿದ್ದಾರೆ ಇನ್ನು ಯಾದಗಿರಿ ಪಿಎಸ್ಐ ಪೊಲೀಸ್ ಇನ್ಸ್ಪೆಕ್ಟರ್ ಪರಶುರಾಮ್ ಸ್ವಾಮಿನ ಪ್ರಕರಣ ಸಂಬಂಧ ಶಾಸಕ ಚನ್ನಾರೆಡ್ಡಿಯನ್ನ ಅರೆಸ್ಟ್ ಮಾಡುವಂತೆ ಒತ್ತಾಯಿಸಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಏನು ಕರ್ನಾಟಕದಲ್ಲಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮುಂದುವರಿತಾನೆ ಇದೆ ತಮ್ಮ ವಿರುದ್ಧದ ಅರ್ಕಾವತಿ ಡೆನೋಟಿಫಿಕೇಷನ್ ಪ್ರಕರಣ ಮುನ್ನೆಲೆಗೆ ಬಂದಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕೇಸ್ ಬಗ್ಗೆ ರಾಜ್ಯಪಾಲರು ವರದಿ ಕೇಳಿದ ವಿಚಾರವಾಗಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಬರೆದ ಪತ್ರ ನೋಡಿದ್ದೀನಿ ಆದರೆ ಈ ಹಿಂದೆ ಬಿಜೆಪಿಯವರೇ ಅಧಿಕಾರದಲ್ಲಿದ್ದರು ಆಗ ಯಾಕೆ ಪತ್ರ ಬರೆಯಲಿಲ್ಲ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾಕೆ ಅರ್ಕಾವತಿ ರೀಡು ಕೇಸ್ನ ವರದಿಯನ್ನು ಅಧಿವೇಶನದಲ್ಲಿ ಮಂಡನೆ ಮಾಡಿರಲಿಲ್ಲ ತನಿಖೆ ಅವಾಗ ಮಾಡ್ಕೋಬಹುದಾಗಿತ್ತಲ್ಲ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಈಗ ಈ ಪ್ರಕರಣ ಸಂಬಂಧ ಕೇಶವ ನಾರಾಯಣ ಅನ್ನೋರ ಸಮಿತಿ ಇದೆ ಅದೆಲ್ಲ ನೋಡಿ ಮುಂದಿನ ನಿರ್ಧಾರ ಕೈಗೊಳ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗೆ ಅರ್ಕಾವತಿ ಬಡಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಿ ಡಿ ಇದು ಸ್ವಾಧೀನಪಡಿಸಿಕೊಂಡಿದ್ದ ಜಮೀನಲ್ಲಿ ಐನೂರ ನಲವತ್ತು ಎಕರೆಯನ್ನ ಈ ಹಿಂದೆ ಸಿಎಂ ಆಗಿದ್ದ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರೇ ರೀಡು ಹೆಸರಲ್ಲಿ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋ ಆರೋಪ ಅವರ ಮೇಲಿದೆ ಮತ್ತೊಂದು ಕಡೆ ರಾಜ್ಯಪಾಲರಾಗಿರುವ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಮೂಡಾ ಅರ್ಕಾವತಿ ಡಿನೋಟಿಫಿಕೇಶನ್ ಸೇರಿದ ಹಾಗೆ ಹಲವು ಪ್ರಕರಣಗಳಲ್ಲಿ ರಾಜ್ಯಪಾಲರ ನಡೆಯನ್ನು ಗಮನಿಸಿ ಇವರು ಸರ್ಕಾರದ ವಿರುದ್ಧವೇ ಕೆಲಸ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಂಘರ್ಷ ಜಾಸ್ತಿ ಇದೆ ಇವರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ನೇರವಾಗಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿ ರಾಜ್ಯಪಾಲರ ವಿರುದ್ಧ ಕೂಡ ಸೈಕಲಾಜಿಕಲ್ ವಾರ್ಫೇರ್ ನಡೆಸೋಕೆ ರಾಜ್ಯ ಸರ್ಕಾರವೂ ರೆಡಿ ತರ ಕಾಣಿಸ್ತಾ ಇದೆ ಏನೋ ಕರ್ನಾಟಕದ ಕೆಲ ಕಡೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಅಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಏನೋ ಬೆಳಗಾವಿ ಉಡುಪಿ ದಕ್ಷಿಣ ಕನ್ನಡ ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಉಳಿದಂತೆ ಅಲ್ಲಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನು ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆ ನಡೆಸೋಕೆ ಆಂಧ್ರ ಸರ್ಕಾರ ಮುಂದಾಗಿದೆ ಈಗ ವಿಶೇಷ ತನಿಖಾ ದಳ ರಚನೆ ಮಾಡಲಾಗಿದೆ ಹೀಗಂತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ತಂಡ ತನಿಖೆ ಮಾಡಿ ವರದಿ ಸಲ್ಲಿಸಿದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ ಏನು ಆಂಧ್ರ ಸರ್ಕಾರದ ವ್ಯಾಪ್ತಿಯ ಎಲ್ಲ ದೇವಸ್ಥಾನಗಳಿಗೆ ಬರೋ ಕಚ್ಚಾ ವಸ್ತುಗಳ ಆಡಿಟ್ ನಡೆಸುವಂತೆ ನಾಯ್ಡು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಏನು ಇತ್ತೀಚೆಗಷ್ಟೇ ತಿರುಪತಿ ದೇಗುಲವನ್ನು ಶುದ್ಧೀಕರಣಗೊಳಿಸೋಕೆ ಆಂಧ್ರ ಸರ್ಕಾರ ಆದೇಶ ಕೊಟ್ಟಿತ್ತು ಈಗ ಅವರ ಆದೇಶದಂತೆ ದೇಗುಲದ ಸಿಬ್ಬಂದಿ ಶುದ್ಧೀಕರಣ ಮಾಡಿದ್ದಾರೆ ದಿಲ್ಲಿಯ ಹೊಸ ಸಿಎಂ ಆಗಿ ಅತಿಷ್ಟು ಮೊದಲ ಬಾರಿಗೆ ಅಧಿಕೃತವಾಗಿ ಸಿಎಂ ಕಚೇರಿಗೆ ತೆರಳಿ ಅಧಿಕಾರ ತಗೊಂಡಿದ್ದಾರೆ ಓವರ್ ಆಕ್ಟಿಂಗ್ ಎಲ್ಲ ಆಗಿದೆ ಸ್ವಲ್ಪ ಇಲ್ಲಿ ಏನು ಕೇಜ್ರಿವಾಲ್ ಕುರುತ್ತಿದ್ದ ಕುರ್ಚಿಯನ್ನ ಪಕ್ಕದಲ್ಲಿ ಕಾಲಿಬಿಟ್ಟು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಕೆಲವೊಂದು ಕಡೆ ಏನಾಗುತ್ತೆ ಈಗ ತೀರ್ಕೊಂಡವರಿಗೆ ಎಡೆ ಗೊತ್ತಾ ಹಾಕಿಟ್ಟು ನೀವು ತಗೊಳ್ಳಿ ಅಂತ ಇಡ್ತಾರಲ್ಲ ಆ ರೀತಿ ಅಲ್ಲಿ ಆದರೆ ಅದಕ್ಕೆ ರಾಮಾಯಣದ ಟ್ವಿಸ್ಟ್ ಕೊಟ್ಟಿದ್ದಾರೆ ನಾನು ರಾಮಾಯಣದ ಭರತನ ಹಾಗೆ ಅವರು ರಾಮನಿದ್ದಂತೆ ಹಾಗಾಗಿ ಅಲ್ಲಿ ರಾಮನ ಚಪ್ಪಲಿಯನ್ನ ಸಿಂಹಾಸನದ ಮೇಲಿಟ್ಟು ಆಳ್ವಿಕೆ ನಡೆಸ್ತಾ ಇದ್ರು ನಾನು ಎಂ ಆಗಿ ನಾಲ್ಕು ತಿಂಗಳು ಕೆಲಸ ಮಾಡ್ತೀನಿ ಕೇಜ್ರಿವಾಲ್ ರಾಜಕೀಯವಾಗಿ ತೂಕ ಇರೋ ಮನುಷ್ಯ ಅದಕ್ಕೆ ಅಧಿಕಾರದಿಂದ ತಾವೇ ಕೆಳಗಿಳಿದಿದ್ದಾರೆ ಹೀಗಾಗಿ ಅವರ ಸಿ ಎಂ ಕುರ್ಚಿಯನ್ನು ಖಾಲಿ ಬಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಏನು ಕೇಜ್ರಿವಾಲ್ ಅವ್ರದ್ದು ವೈಯಕ್ತಿಕ ಆಸ್ತಿನ ಸಿ ಎಂ ಕುರ್ಚಿ ಅದೊಂದು ಸಾಂವಿಧಾನಿಕ ಹುದ್ದೆ ತಾನೇ ಅದು ಏನು ಎಲ್ಲಿಗೆ ಹೋಗ್ತಾ ಇದೆ ಪಾಲಿಟಿಕ್ಸ್ ಅಂತ ಅಂದರೆ ಮುಂಬರುವ ಫೆಬ್ರವರಿಯಲ್ಲಿ ನಡೆಯಲಿರೋ ಚುನಾವಣೆಯಲ್ಲಿ ಜನ ಕೇಜ್ರಿವಾಲ್ ರನ್ನ ನಂಬಿಕೆ ಇದೆ ಅಲ್ಲಿವರೆಗೂ ಈ ಕುರ್ಚಿ ಸಿ ಕಚೇರಿಯಲ್ಲಿ ಹಾಗೆ ಇರುತ್ತೆ ಅಂತ ಹೇಳಿದ್ದಾರೆ ಏನೋ ಆತಿಶಿ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಬಿಜೆಪಿ ಇದೊಂದು ಡ್ರಾಮಾ ಇದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದೆ ಅಲ್ಲದೆ ಆತಿಶಿ ದಿಲ್ಲಿ ಸರ್ಕಾರದ ಮನಮೋಹನ್ ಸಿಂಗ್ ಇದ್ದ ಹಾಗೆ ನಿಜವಾದ ಸಿಎಂ ಕೇಜ್ರಿವಾಲ್ ಆತಿಶಿ ಮೂಲಕ ಅವರೇ ಸರ್ಕಾರ ನಡೆಸುತ್ತಾರೆ ಅಂತ ಟೀಕಿಸಿದೆ ಏನೋ ಭಾರತೀಯ ರೈಲ್ವೆ ನೆಟ್ವರ್ಕ್ ಅನ್ನ ಗುರಿಯಾಗಿಸಿಕೊಂಡು ನಡೆಯುವ ಕೃತ್ಯಗಳು ದೇಶದಲ್ಲಿ ಹೆಚ್ಚಾಗ್ತಿವೆ ಹೊಸದಾಗಿ ಪಂಜಾಬ್ನ ಬಠಿಂಡಾದಲ್ಲಿರುವ ರೈಲ್ವೆ ಟ್ರ್ಯಾಕ್ ಮೇಲೆ ಕಿಡಿಗೇಡಿಗಳು ಕಬ್ಬಿಣದ ರಾಡ್ ಗಳನ್ನ ಇಟ್ಟಿದ್ದಾರೆ ಟ್ರೈನ್ ನ ಲೋಕೋ ಪೈಲಟ್ ಸಮಯ ಪ್ರಜ್ಞೆ ತೋರಿ ತಕ್ಷಣವೇ ಬ್ರೇಕ್ ಹಾಕಿ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ ಇನ್ನು ರೈಲ್ವೆ ಟ್ರ್ಯಾಕ್ ಮೇಲೆ ಇರಿಸಿದವು ಮತ್ತು ರಾಡ್ ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಸಂಬಂಧ ತನಿಖೆ ಪ್ರಾರಂಭಿಸಲಾಗಿದೆ ಈ ಮೂಲಕ ಸೆಪ್ಟೆಂಬರ್ ತಿಂಗಳಲ್ಲಿ ದೇಶದಲ್ಲಿ ಈ ರೀತಿ ರೈಲ್ವೆ ಟ್ರ್ಯಾಕ್ ಮೇಲೆ ವಸ್ತುಗಳನ್ನ ಇಟ್ಟು ಸಂಚಾರಕ್ಕೆ ಅಡ್ಡಿ ಮಾಡಿರುವುದು ರೈಲಿಗೆ ಹಾನಿ ಮಾಡೋಕೆ ಪ್ರಯತ್ನ ಪಟ್ಟಿರುವುದು ಇದು ಐದನೇ ಬಾರಿ ಇಷ್ಟು ಸಣ್ಣ ಅವಧಿಯಲ್ಲಿ ನಿನ್ನೆಯಷ್ಟೇ ಉತ್ತರ ಪ್ರದೇಶದ ಕಾನ್ಪುರ್ ನಲ್ಲಿರುವ ರೈಲ್ವೆ ಟ್ರ್ಯಾಕ್ ಮೇಲೆ ಸಿಲಿಂಡರ್ ಇಡಲಾಗಿತ್ತು ಇದರ ಬೆನ್ನಲ್ಲೇ ಪಂಜಾಬ್ನಲ್ಲಿ ಕಬ್ಬಿಣದ ರಾಡ್ಗಳು ಪತ್ತೆಯಾಗಿವೆ ಭಾರತದಲ್ಲಿ ಆಗಾಗ ಜಾತಿ ಆಧಾರಿತ ಗಲಾಟೆಗಳು ಹೊಡೆದಾಟಗಳು ಆಗಿ ಈ ದೇಶ ಯಾವಾಗಪ್ಪ ಉದ್ಧಾರ ಆಗೋದು ಅನ್ನೋ ಪ್ರಶ್ನೆ ಮೂಡಿಸೋ ಕಾರಣ ಆಗ್ತಿರುತ್ತೆ ಜಾತಿಯ ಮೇಲೂ ಕೀಳಿನ ಕಾರಣವನ್ನ ಕೊಟ್ಟು ನಾನಾ ರೀತಿ ಹಲ್ಲೆ ಮಾಡೋದು ನೋಡಿದೀರಿ ನೀವು ಹಲ್ಲೆ ಮಾಡೋದು ಹೊಡಿಯೋದು ಅದು ಕುಡಿಬೇಡ ಇದು ಮುಟ್ಟಬೇಡ ಟಚ್ ಮಾಡಬೇಡ ಅಂತ ಹೇಳೋದೆಲ್ಲ ನೋಡಿದೀರ ದೂರ್ತ ವರ್ತನೆಯನ್ನ ಈಗ ತಮಿಳುನಾಡಿನಲ್ಲಿ ಜನಿವಾರ ಹಾಕಿದ್ದ ಅಂತ ಹೇಳಿ ನೀನು ಓಕೆ ಇಂಥ ಜಾತಿಯವನ ಅಂತ ಹೇಳಿ ಆ ಚಿಕ್ಕ ಬಾಲಕನ್ ಮೇಲೆ ಜನವಾರ ಹಾಕಿದ ಕಾರಣಕ್ಕೋಸ್ಕರ ಗುಂಪು ಹೊಡೆದು ಬಿಟ್ಟಿದ್ದಾರೆ ಅವನಿಗೆ ಹನ್ನೆರಡು ವರ್ಷದ ಬಾಲಕನ ಮೇಲೆ ನಾಲ್ಕು ಜನ ಸೇರಿ ಹೊಡೆದಿದ್ದಾರೆ ಅಲ್ಲದೆ ಈ ಬಾಲಕನ ಮೈ ಮೇಲಿದ್ದ ಆ ಜನಿವಾರವನ್ನ ತುಂಡು ಮಾಡಿ ಮುಂದೆ ಯಾವತ್ತು ಹಾಕಬಾರದು ಅಂತ ಹೆದರಿಸಿ ಬೇರೆ ಓಡಿಸಿದ್ದಾರೆ ಅದನ್ನ ನೋಡಿ ಜನರ ಮನಸ್ಸಲ್ಲಿ ಸೇರಿಕೊಂಡಿರೋ ಜಾತಿ ವೈರಸ್ ಜಾತಿಯ ಐಡೆಂಟಿಟಿಗಳು ಏನೆಲ್ಲ ಅನಾಹುತಕ್ಕೆ ಕಾರಣವನ್ನ ಮಾಡ್ತಾ ಇದ್ದಾವೆ ಸಮಾಜದಲ್ಲಿ ಎಷ್ಟು ಒಡಕನ್ನ ಉಂಟು ಮಾಡಿವೆ ಎಷ್ಟು ಡೀಪ್ ಇದೆ ಈ ಸೈಕಾಲಜಿ ಅಂತ ಏನೋ ಪಾಕಿಸ್ತಾನದ ರಿಯಲ್ ಬಾಸ್ ಹಿಡನ್ ಬಾಸ್ ಅಂತ ಕರೆಸ್ಕೊಳ್ಳೋ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐಗೆ ಹೊಸ ಬಾಸ್ ಬಂದಿದ್ದಾರೆ ಐಎಸ್ಐನ ಡೈರೆಕ್ಟರ್ ಜನರಲ್ ಆಗಿ ಲೆಫ್ಟಿನೆಂಟ್ ಜನರಲ್ ಅಸೀಮ್ ಮಲಿಕ್ ನೇಮಕ ಮಾಡಲಾಗಿದೆ ಸದ್ಯ ರಾವಲ್ಪಿಂಡಿಯ ಜನರಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಸಹಾಯಕ ಜನರಲ್ ಆಗಿ ಕೆಲಸ ಮಾಡುತ್ತಿರುವ ಮಲಿಕ್ ಸೆಪ್ಟೆಂಬರ್ ಮೂವತ್ತರಿಂದ ಚೀಫ್ ಆಗ್ತಾ ಇದ್ದಾರೆ ಸದ್ಯ ಐಎಸ್ಐನ ಡಿಜಿ ಆಗಿರೋ ನದೀಮ್ ಅಂಜುಮ್ ಅವರ ಜಾಗಕ್ಕೆ ಪಾಕ್ ಸರ್ಕಾರ ಮಲಿಕ್ರನ್ನ ನೇಮಕ ಮಾಡಿದೆ ಏನೋ ಭಾರತದ ಷೇರುಪೇಟೆ ಇವತ್ತು ಮತ್ತೆ ಆರ್ಬಿಟಿಸ್ತು ವಾರದ ಮೊದಲ ಸೆಷನ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಫುಲ್ ಬುಲ್ಲಿಶ್ ಆಗಿ ಹಸಿರು ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತು ಎಲ್ಲ ಕಡೆ ಫುಲ್ ಗ್ರೀನ್ ಫಿನಾನ್ಷಿಯಲ್ ಸೆಕ್ಟರ್ನಿಂದ ಸಿಕ್ಕಾಪಟ್ಟೆ ಬೂಸ್ಟ್ ಸಿಕ್ಕಿದೆ ಇದರ ಜೊತೆಗೆ ರಿಯಾಲಿಟಿ ಮತ್ತು ಆಟೋಮೊಬೈಲ್ ಸ್ಟಾಕ್ಗಳು ಕೂಡ ಇವತ್ತಿನ ಮಾರುಕಟ್ಟೆಗೆ ಉತ್ತಮ ಕೊಡುಗೆಯನ್ನು ಕೊಟ್ಟಿವೆ ವಿದೇಶಿ ನಿಧಿಯ ಒಳಹರಿವು ಜಾಸ್ತಿಯಾಗಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಪಾಯಿಂಟ್ಸ್ ಗಳಿಸಿ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಏರಿಕೆಯಾಗಿದೆ ನಿಫ್ಟಿ ನೂರ ನಲವತ್ತೆಂಟು ಪಾಯಿಂಟ್ ಜಾಸ್ತಿಯಾಗಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತಕ್ಕೆ ತಲುಪಿದೆ ಇತ್ತೀಚೆಗೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿದರ ಕಡಿತದ ಘೋಷಣೆಯನ್ನು ಮಾಡಿದ ಬಳಿಕ ಓವರ್ ಆಲ್ ಲಿಕ್ವಿಡಿಟಿ ಜಾಸ್ತಿಯಾಗಿ ಷೇರುಗಳ ಬೆಲೆ ಮುಂದೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಲಾಭ ಚೆನ್ನಾಗಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಹೂಡಿಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಆರು ಪೈಸೆ ಕಮ್ಮಿಯಾಗಿ ಎಂಬತ್ ರೂಪಾಯಿ ಐವತ್ನಾಲ್ಕು ಪೈಸೆ ಆಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಎಸ್ತಿಯಾಗಿ ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ನಲವತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೆಂಟು ಸಾವಿರದ ಇನ್ನೂರ ಹತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ನೂರ ಅರವತ್ತೊಂದು ರೂಪಾಯಿ ಕಮ್ಮಿಯಾಗಿ ಎಂಬತ್ತೇಳು ಸಾವಿರದ ಏಳುನೂರ ಐವತ್ತಾರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳೋದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ